ನನ್ನ ಹಸ್ಬೆಂಡ್ ಗುರು ಆಗಲೇ ಹೇಳಿದ್ನಲ್ಲ ನಿಷ್ಕರ್ಷ ಅಲ್ಲಿ ಸೆಟ್ಗೆ ಬರ್ತಿದ್ದ ಅಂತೆಲ್ಲ ಅವನೇ. ಸೊ ನಮ್ಮಿಬ್ಬರದ್ದು ಜಾನ್ವರಿ 1st 2001 ಮದುವೆ ಆಗಿತ್ತು. ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಗುರು. ಸುಮನ್ ಹೇಳಿದಾಗೆ ನಿಮ್ಮ ಬೆಳೆದಿಂಗಳ ಬಾಲೆನ ಇಂಡಿಯಾಯಿಂದ ಅಮೇರಿಕಾ ಕರ್ಕೊಂಡು ಹೋಗಿದ್ದಕ್ಕೆ ನಾನೇ ರೆಸ್ಪಾನ್ಸಿಬಲ್. ಹೊತ್ಕೊಂಡು ಹೋಗಲಿಲ್ಲ, ಕರ್ಕೊಂಡು ಹೋದೆ. ಕರ್ಕೊಂಡು ಹೋದ ಜವಾಬ್ದಾರಿ ನಂದು. ಕನ್ನಡ ಚಿತ್ರರಂಗದಿಂದ ಸುಮನ್ ದೂರ ಇದ್ದಿದ್ದಕ್ಕೆ ಕಾರಣ ನಾನು. ಸುಮಾರು 10 ವರ್ಷದ ಪರಿಚಯ ಅಂತಲೇ ಹೇಳ್ಬೋದು. ಮದುವೆಗೆ ಮುಂಚೆ ನಮ್ಮ ತಂದೆ ತಾಯಿ, ಸುಮನ್ ತಂದೆ ತಾಯಿ ಎಲ್ಲ ಫ್ರೆಂಡ್ಸ್ ಆಗಿದ್ರು. ಸುಮನ್ ಅಣ್ಣ US ಹೋಗುವಾಗ ನನಗೂ ಅನ್ನಿಸ್ತು ಹೋಗಬೇಕು ಅಂತ. ಅದಕ್ಕೆ ಮುಂಚೆ ತುಂಬ ಯೋಚನೆ ಮಾಡಿದ್ದೆ, ಟ್ರೈ ಮಾಡಿರಲಿಲ್ಲ. ಅದಕ್ಕೆ ಬೇಕಾದ GRE ಇರ್ಬೋದು, TOEFL ಇರ್ಬೋದು, ಅದೆಲ್ಲ ಎಕ್ಸಾಮ್ಸ್ ತೊಗೋಬೇಕಿತ್ತು. ನನ್ನ ಕಸಿನ್ ಒಬ್ಬ ಸುಮನ್ ಅಣ್ಣ ಸುಧೀರ್ಗೆ ತುಂಬ ಕ್ಲೋಸ್ ಫ್ರೆಂಡು. ನಾನು ಅವನ ಹತ್ರ ಹೇಳ್ತಾ ಇದ್ದೆ, ಹೇ ನಾನು ಮಾಡಬೇಕು ಕಣ, ಹೋಗಬೇಕು ಅಂತ. ನನ್ನ ಫ್ರೆಂಡ್ ಸುಧೀರ್ ಹೋಗ್ತಾ ಇದ್ದಾನೋ, ನಿಂಗೆ ಗೊತ್ತಲ್ಲ ಸುಧೀರು, ಸುಧೀರನ್ನು ಕೇಳು, ಸುಧೀರ್ ಹೇಳ್ತಾನೆ ಅಂತ. ಅವನು ಹೊರಡೋಕ್ಕೆ ಸುಮಾರು 2 ವಾರ ಏನೋ ಇತ್ತು ಅಷ್ಟೇ. 1990 ಸುಧೀರು US ಹೋಗಿದ್ದು, ಅವ್ನು ಹೊರಡೋಕ್ಕೆ 2 ವಾರ ಇತ್ತು ಅಷ್ಟರಲ್ಲಿ ನನ್ನ ಕಸಿನ್ ಇಂದು ಅಂತ ಅವ್ನು ಕರ್ಕೊಂಡು ಹೋಗಿ ಸುಧೀರ್ ಹತ್ರ ಗೊತ್ತಿತ್ತು, ಫ್ಯಾಮಿಲಿ ಪರಿಚಯ ಆಯಿತು. ಓ ಸುಧೀರಾ ಅಂತಂದೆ. ದೆನ್ ಹೋದ್ವಿ, ಸುಧೀರ್ ಹತ್ರ ಮಾತಾಡಿದೆ ಏನು ಮಾಡಬೇಕು ಅಂತೆಲ್ಲ ಕೇಳಿದೆ. ಅವ್ನ ಪುಸ್ತಕ ಅಂತ ಹೊರಟೋದ. ಹೋದ ಮೇಲೆ ನಂದು US ಹೋಗೋ ಜರ್ನಿ ಶುರುವಾಯಿತು. ನಾನು IBM ಕೆಲಸ ಮಾಡ್ತಾ ಇದ್ದೆ, ಸಾಫ್ಟ್ವೇರಲ್ಲಿ ಇದ್ದೆ, IT. ಅಮೆರಿಕಾಗೆ ಯಾಕೆ ಹೋಗ್ತಾರೆ ಎಲ್ಲರೂ? ಒಂದು ಡಾಕ್ಟರ್ ಆಗಿರಬೇಕು, ಅಥವಾ ಪೆಟ್ರೋಲ್ ಬಂಕ್ ಇಟ್ಕೊಂಡಿರಬೇಕು, ಅಥವಾ ಹೋಟೆಲ್ ಇರಬೇಕು, ಅವ್ರ IT ಇರಬೇಕು, ದುಡ್ಡು ಮಾಡಬೇಕು, ಎಲ್ಲ ಕಡೆ ಓಡಾಡಬೇಕು, ಜಾಗಗಳು ನೋಡಬೇಕು, ಅದಕ್ಕೋಸ್ಕರ. ಆಕ್ಚುಲಿ US ಜಾಸ್ತಿ ದುಡ್ಡು ಮಾಡೋಕ್ಕಾಗಲ್ಲ, ಗಲ್ಫಲ್ಲಿ ಮಾಡ್ದಂಗೆ. ಅದು ಸರಿ, ಸುತ್ತಕ್ಕೆ ಅವಕಾಶ ಜಾಸ್ತಿ ಸಿಗುತ್ತೆ, ಅದನ್ನು ಹೇಳ್ಬೋದು ಅಷ್ಟೇ. ಸೊ ಹಾಗಾಗಿ ನಾನು ಅವಾಗ US ಹೋಗಬೇಕು ಅಂತ IBM ಇದ್ದೆ, ಕೆಲಸದ ಮೇಲೆ ಓಡಾಡ್ತಾ ಇದ್ದೆ, ಓದಕ್ಕೆ ಹೋಗಬೇಕು ಅಂತ ಆಸೆ ಇತ್ತು. ಆವಾಗ ಸ್ವಲ್ಪ ಸುಧೀರು US ಹೊಟ್ಟೋಗಿದ್ದ, ಸೊ ಜಾಸ್ತಿ ಮನೆಗೆ ಹೋಗಿ ಬಂದು ಮಾಡೋದು. ಏನು ಹೇಳಲ್ಲ, ಆ್ಯಕ್ಚುಲಿ ಇವನೋ ನಮ್ಮಪ್ಪನ ಫಸ್ಟು ಬುಟ್ಟಿಗೆ ಹಾಕೊಂಡ. ಹಂಗೆಲ್ಲ ಏನೂ ಆಗಲಿಲ್ಲ, ಬೇಗ ನಮ್ಮಪ್ಪನ ಕ್ಲೋಸ್ ಫ್ರೆಂಡ್ ಆಗಿಬಿಟ್ಟ. ನಾನು ತುಂಬ ಒಳ್ಳೆಯವನು, ನಮ್ಮ ಮಾವನವರು ತುಂಬ ಒಳ್ಳೆಯವರು, ಅದು ಒಳ್ಳೆತನ ಬೆರೀತು ಅಷ್ಟೇ, ಇನ್ನೇನೂ ಆಗಲಿಲ್ಲ. ಇಲ್ಲ, ಆ್ಯಕ್ಚುಲಿ ಅವರು ನನಗೆ ತುಂಬ ಕ್ಲೋಸ್ ಫ್ರೆಂಡ್ ಆದರು, ಸುಮನ್ನು ನನಗೆ ತುಂಬ ಕ್ಲೋಸ್ ಫ್ರೆಂಡು. ಸುಧೀರ್ ಅವಾಗ ತಾನೇ US ಹೋಗಿದ್ದ, ಸುಮನ್ ಬ್ಯುಸಿ ಇದ್ಲು ಆ್ಯಕ್ಟಿಂಗಲ್ಲಿ, ಸೀರಿಯಲ್ಸ್ದು ಸಿನಿಮಾದು ಎಲ್ಲ ನಡೀತಾ ಇತ್ತು. ಎಲ್ಲಾದರೂ ಹೋಗಬೇಕು ಅಂದರೆ ಅವ್ರ ತಂದೆ ತಾಯಿಗೆ ಹೋಗೋಕ್ಕಾಗಲಿಲ್ಲ ಅಂದರೆ ನಾನು ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ಹಾಗಾಗಿ ನಮ್ಮದು ಒಂಥರ ಗೆಳೆತನ, ಫ್ರೆಂಡ್ಸಾಗೇ ಇದ್ವಿ, ಸುಮಾರು ವರ್ಷ ಫ್ರೆಂಡ್ಸಾಗೇ ಇದ್ವಿ. ಆಮೇಲೆ ಇವೆಂಚುಲಿ ಒಬ್ಬರೊಬ್ಬರು ಅರ್ಥ ಮಾಡ್ಕೊಳಕ್ಕೆ ಶುರು ಮಾಡಿದ್ವಿ, ತುಂಬ ಕಾಮನ್ ಆಸ್ಪೆಕ್ಟ್ಸ್ ಇತ್ತು. ಸೊ ನಾನೇ ಪ್ರಪೋಸ್ ಮಾಡಿದೆ, ವೈ ಡೋಂಟ್ ವಿ ಗೆಟ್ ಮ್ಯಾರಿಡ್ ಅಂತ. ಮದುವೆನ ನಾ ಮದುವೆ ವಿಷಯ ಯೋಚನೆ ಮಾಡಿಲ್ಲ ಸದ್ಯ, ಇದೊಂದು ಹೇಳಿಲ್ಲ, ನಿನ್ನ ಜೊತೆ ಮದುವೆನ ಅಂತ ಹೇಳಿಲ್ಲ, ಬಟ್ ಮದುವೆ ಯೋಚನೆ ಮಾಡಿಲ್ಲ. ಈಗಾಗಲ್ಲ, ಅದೆಲ್ಲ ನನಗೆ ಐಡಿಯಾನೇ ಇಲ್ಲ, ಫ್ರೆಂಡ್ ಅಂತ ಅಂದ್ಕೊಂಡಿರೋದು ಫ್ರೆಂಡಾಗೇ ಇರೋಣ ಅಂತ. ಸರಿ ಅಂತಂದೆ. ಹಾಗೆ ಟೈಮ್ ಹೋಗ್ತಾ ಇವೆಂಚುಲಿ ಇನ್ನೊಂದು ಸತಿ ನಾ ಪ್ರಪೋಸ್ ಮಾಡಿದೆ, ಅಷ್ಟೊತ್ತಿಗೆ ಐಡಿಯಾಸ್ ಚೇಂಜ್ ಆಗಿತ್ತು. ಆವಾಗ ವಿ ಡಿಸೈಡೆಡ್ ಓಕೆ ಮದುವೆ ಮಾಡ್ಕೊಳ್ಳೋಣ ಅಂತ. ಅಷ್ಟರಲ್ಲಿ ನಂದು US ಹೋಗೋದು ಎಲ್ಲ ಆಗಿತ್ತು. ಅಂದರೆ MBA ಮಾಡಬೇಕು ಅನ್ನೋ ಉದ್ದೇಶ ಇತ್ತು, ಬಟ್ ಆ ಟೈಮಲ್ಲಿ ಕೆಲಸಕ್ಕೆ ಹೋಗೋದು ಬೆಟರ್ ಅನ್ನಿಸ್ತು. ಸೊ ಇಲ್ಲಿ IBM US ಹೋಗಿ ಅಲ್ಲಿ ಕೆಲಸ ಮಾಡಿ ಆಮೇಲೆ ಬಂದು ಮದುವೆ ಮಾಡಿಕೊಂಡು ಸುಮನ್ನ ಕರ್ಕೊಂಡು ಹೋಗಿದ್ದು. ಸುಮನ್ನು US ಬಂದಾಗ ಹೆಂಗೆ ಇದ್ದಿರ್ಬೋದು ಅಂತ ಕೇಳ್ಬೋದಲ್ವಾ ನೀವು? ಒಬ್ಬ ನಟಿಯಾಗಿ, ಅಷ್ಟು ಬ್ಯುಸಿ ಆಗಿದ್ದ ನಟಿಯಾಗಿ ಅಡುಗೆ ಮಾಡ್ತಿದ್ರಾ, ಮನೇಲಿ ಅಡುಗೆ ಮಾಡೋಕ್ಕೆ ಬರ್ತಿತ್ತ, ಮನೆ ಕೆಲಸ ಮಾಡ್ಕೋತಿದ್ರಾ, ಈ ಪ್ರಶ್ನೆಗಳೆಲ್ಲ ಸುಮಾರು ಜನಕ್ಕೆ ಬರುತ್ತೆ. ಮಾಡ್ತಾನೂ ಇದ್ದೆ ಇಲ್ಲಿ ಬೆಂಗಳೂರಲ್ಲಿದ್ದಾಗಲೂ, ಅಷ್ಟು ಬ್ಯುಸಿ ನಟಿ ಆಗಿದ್ದಾಗಲೂ ಕೂಡ ನಾನು ಮನೇಲಿ ಕೆಲಸಗಳು ಮಾಡ್ತಿದ್ದೆ. ಅವಾಗಲೂ ಇವಾಗ್ಲೂ ಮನೇಲಿ ಕಸ ಗುಡಿಸಿ ಸಾರಿಸಿ ಎಲ್ಲ ಕೆಲಸ ಮಾಡ್ಕೊಳ್ಳೋದು, ಅದೊಂಥರ ಇಂಡಿಪೆಂಡೆನ್ಸ್ ಬಂದುಬಿಟ್ಟಿದೆ US ಹೋದ್ಮೇಲೆ. ಆಗಲೂ ಸುಮನ್ ಮಾಡ್ತಾ ಇದ್ಲು, ಈಗಲೂ ಸುಮನ್ ಮಾಡೋದು, ಇಬ್ಬರು ಒಟ್ಟಿಗೆ ಮಾಡ್ತೀವಿ. ಸೊ ಅಫ್ಕೋರ್ಸ್ ಅಡುಗೆ ಮಾಡೋ ವಿಷಯಕ್ಕೆ ಫಸ್ಟ್ ಟೈಮು US ಬಂದಾಗ ನಾನು ಅಪಾರ್ಟ್ಮೆಂಟಲ್ಲಿದ್ದೆ, ಇನ್ನು ಮನೆಗೇನೆ ತೊಗೊಂಡಿರಲಿಲ್ಲ, ಅಪಾರ್ಟ್ಮೆಂಟಲ್ಲಿದ್ದೆ. ಒಂದು ಒಳ್ಳೆಯದು ಆಗಿದ್ದು ಏನು ಅಂತ ಹೇಳಿದ್ರೆ, ಸುಮನ್ ಒಬ್ಬಳೇ ಬಂದಿದ್ದರೆ ಅಡ್ಜಸ್ಟ್ಮೆಂಟ್ ಇಶ್ಯೂ ಸ್ವಲ್ಪ ಜಾಸ್ತಿ ಇರ್ತಾ ಇತ್ತು. ಸುಮನ್ ಅಣ್ಣನ ಮನೆ ನಮ್ಮ ಮನೆಯಿಂದ ಸುಮಾರು 5 ಮೈಲಿ ದೂರ ಇತ್ತು. ಬರಬೇಕಾದ್ರೆ ಸುಮ್ಮನ ಜೊತೆನೇ ಮತ್ತೆ ಮಾವನು ಬಂದರು. ಸೊ ಒಂದು ಪೂರ್ತಿ ಕುಟುಂಬ ಅಲ್ಲಿದ್ದಂಗೆ ಆಯಿತು, ಅಣ್ಣ ಅತ್ತಿಗೆ ನಾನು ಸುಮನ್ನು ಮತ್ತೆ ಮಾವ. ಈಸಿ ಆಯಿತು US ಅಡ್ಜಸ್ಟ್ ಆಗಕ್ಕೆ, ಯಾಕಂದರೆ ಏನಾದರೂ ಹೊಸ ಕಲ್ಚರು, ಹೊಸ ರೀತಿಯ ಜೀವನ ಅಲ್ವಾ. ಸೊ ಇವನು ಮುಂಚೆಯಿಂದ ಪರಿಚಯ ಆಯಿತು, ಪ್ಲಸ್ ಅಣ್ಣ ಅತ್ತಿಗೆ ಅಲ್ಲಿದ್ದರು, ನಮ್ಮ ಅಪ್ಪ ಅಮ್ಮನ ಜೊತೆ ಬಂದರು, ಹಾಗಾಗಿ
ಅಡ್ಜಸ್ಟ್ಮೆಂಟ್ ತುಂಬ ಈಸಿ ಆಯಿತು ನನಗೆ, ಎಲ್ಲೋ ಹೊಸ ಜಾಗಕ್ಕೆ ಬಂದೀನಿ ಅಂತ ಅನ್ನಿಸ್ಲೇ ಇಲ್ಲ. ಸೊ ಚೆನ್ನಾಗಿತ್ತು ಬಂದಾಗ. ಅಫ್ಕೋರ್ಸ್ ಸುಮ್ಮನೆಗೆ ಇಲ್ಲಿ ಸ್ವಲ್ಪ ಅಡುಗೆ ಬರ್ತಿತ್ತು. ಅಡುಗೆ ಹೇಗೆ ಬರ್ತಿತ್ತು, ನಮ್ಮ ಅತ್ತೆ ಅಡುಗೆ ಮಾಡಕ್ಕೆ ಬಿಡ್ತಾ ಇರಲಿಲ್ಲ, ಅಡುಗೆ ನಾರ್ಮಲ್ ಅಡುಗೆಗಳು ಮಾಡಕ್ಕೆ ಬಿಡ್ತಾ ಇರಲಿಲ್ಲ. ಎಲ್ರಿಗೂ ಗೊತ್ತಲ್ಲ ಆ ಕಾಲದಲ್ಲಿ ಸಂಜೀವ್ ಕಪೂರ್ ಅಂದರೆ ತುಂಬ ಫೇಮಸ್, ಇವತ್ತಿಗೂ ಅವರು ಈಸ್ ಅ ವೆರಿ ಫೇಮಸ್ ಇದು ಶೆಫ್. ಬಟ್ ಅವಾಗಲೂ ಅಷ್ಟೇ ಅವರಿಂದನೇ ಫಸ್ಟು ಆ ಕುಕಿಂಗ್ ಶೋಸ್ ಶುರುವಾಗಿದ್ದು. ಸೊ ಸಂಜೀವ್ ಕಪೂರ್ದು ನಾನು ಶೋ ನೋಡ್ತಿದ್ದಾಗ ಅವ್ರು ಯಾವ್ದಾದ್ರು ರೆಸಿಪಿ ಹೇಳಿದ್ರೆ ಅದನ್ನು ಬರ್ಕೋತಿದ್ದೆ, ಟ್ರೈ ಮಾಡ್ತಿದ್ದೆ. ಅದಿಷ್ಟ ಆದರೆ ನಮ್ಮ ಅಪ್ಪಂಗೆ ಇಷ್ಟ ಆದರೆ ರೆಸಿಪಿ ಇಟ್ಟಿರ್ತಿದ್ದೆ. ನಮ್ಮ ತಂದೆ ಚೆನ್ನಾಗಿಲ್ಲ ಅಂದರೆ ಅಲ್ಲೇ ಹರಿದಾಕ್ಬಿಡ್ತಿದ್ದೆ. ಅವಾಗೆಲ್ಲ ಬರ್ಕೋಬೇಕಿತ್ತು, ಇವಾಗಿನ ಥರ ಏನು ಫುಲ್ ಸರ್ಚ್ ಕೊಟ್ಟು ಗೂಗಲ್ ಸರ್ಚಲ್ಲಿ ಒಂದು 28 ಲಿಂಕ್ಸ್ ಬರೋಂಗೆ ಇರಲಿಲ್ವಲ್ಲ ಅವಾಗ. ಸೊ ಹಾಗೆ ಮಾಡ್ತಿದ್ದೆ. ಬಟ್ ನಾರ್ಮಲ್ ಅಡುಗೆಗಳು ಅನ್ನ ಹುಳಿ ಸಾರು ಮಾಡೋಕ್ಕೆ ನಮ್ಮ ಅಮ್ಮ ಬಿಡ್ತಾನೆ ಇರಲಿಲ್ಲ. ಬೇರೆ ಕೆಲಸ ಅಂದರೆ ಮನೆ ಕ್ಲೀನಿಂಗೆಲ್ಲ ನಾನು ಮಾಡ್ತಿದ್ದೆ, ಬಟ್ ಅಡುಗೆ ನಮ್ಮ ಅಮ್ಮನೇ ಆ್ಯಂಡ್ ಶೀ ಇಸ್ ಅ ವೆರಿ ಗುಡ್ ಕುಕ್. ಸೊ ನಾನು ಅದು ಕಾಂಪೀಟ್ ಮಾಡೋಕ್ಕೂ ಹೋಗ್ತಾ ಇರಲಿಲ್ಲ, ಅವ್ರು ಮಾಡೋರು ನಾನು ಎಂಜಾಯ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ಅದು ಅದು ಅಂತ ಎರಡು ಸತಿ ಅಂದೆ, ನಂಗೆ ಮಾತಾಡೋಕ್ಕೆ ಅವಕಾಶ ಕೊಡಲ್ಲ ಸುಮ್ಮನ್ನು, ಗೊತ್ತಾಯ್ತಲ್ಲ. ಸುಮ್ಮನ್ ಅಡುಗೆ ಮಾಡೋದು ಸಂಜೀವ್ ಕಪೂರ್ ರೆಸಿಪೀಸ್ ನೋಡ್ಕೊಂಡು ಮಾಡಿದ್ದನ್ನು ನಮ್ಮ ಮಾವನವರು ಹೂ ಅಂದರೆ ಮಾತ್ರ ಆ ರೆಸಿಪಿ ಮನೇಲಿ ಉಳಿತಾ ಇತ್ತು, ಇಲ್ಲಾಂದರೆ ತಕ್ಷಣ ಬರೆದಿದ್ದನ್ನು ಹರಿದಾಕ್ಬಿಡೋದು. ಸೊ ಒಳ್ಳೆ ಕ್ರಿಟಿಕು, ಒಳ್ಳೆ ಕ್ಯೂ ಎ ಎಲ್ಲ ಅವರು. ಅವ್ರು ಹೇಳಿದ್ದು ಏನಾದರೂ ಚೆನ್ನಾಗಿದೆ ಅಂತ ಹೇಳಿದ್ರೆ ನಮಗೆಲ್ಲ ಸಿಗ್ತಾ ಇತ್ತು. ಹಾಗೆ ಸಂಜೀವ್ ಕಪೂರ್ ರೆಸಿಪಿಗಳನ್ನ ಮಾತ್ರ ಮಾಡ್ತಿದ್ದಿದ್ದು, ನಾರ್ಮಲ್ ಕುಕಿಂಗ್ ಏನು ಮಾಡ್ತಿರ್ಲಿಲ್ಲ. ನಾನು ಸಣ್ಣ ವಯಸ್ಸಿಂದ ನಾನು ಅಡುಗೆ ಕಲ್ತಿದ್ದೆ, ಸುಮಾರು ಅಡುಗೆಗಳು ಮಾಡ್ತಾ ಇದ್ದೆ, ಆಮೇಲೂ ಮಾಡಿದೆ, ಆಮೇಲೂ ಸಾಕಷ್ಟು ಮಾಡಿದೆ. ಬಟ್ ಸುಮನ್ ಬಂದು ಅಡುಗೆ ಜಾಸ್ತಿ ಮಾಡಕ್ಕೆ ಶುರು ಮಾಡಿದ್ಮೇಲೆ When there is a better cook, ನಾವು ಅಡುಗೆ ಮಾಡಿದ್ರೆ ಚೆನ್ನಾಗಿಲ್ಲ ಅಥವಾ ನಿನ್ಕಿನ ಚೆನ್ನಾಗಿ ಮಾಡ್ತೀನಿ ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಮಾಡದೇ ಇರೋದು ವಾಸಿ. ಮಾಡದೆ ನಿನ್ನ ಅಡುಗೆ ತುಂಬಾ ಚೆನ್ನಾಗಿದೆ ಅನ್ಬಿಟ್ರೆ ಮಾಡೋ ತಪ್ಪತ್ತಲ್ಲ. ಹಂಗಾಗಿ ನಾನು ಅಡುಗೆ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡ್ತೀನಿ. ಯಾರು ಫ್ರೆಂಡ್ಸ್ ಸಿಕ್ಕರು, ಅಯ್ಯೋ ಗುರು ಇಷ್ಟು ಜನಕ್ಕೆ ಅಡುಗೆ ಮಾಡ್ದ, ಇದು ಮಾಡ್ತಿದ್ದ, ಅದು ಮಾಡ್ತಿದ್ದ ಮಾಡ್ತಿದ್ದ, ನಾನು ಹೋದ ಹೊಸ್ತ್ರಲ್ಲೆಲ್ಲ ಮಾಡ್ತಿದ್ದ, ಈಗ ಏನಿಲ್ವೇ ಇಲ್ಲ. Like I said, when there is a better cook, you know it, right? ಯಾತಕ್ಕೆ ಮಾಡಬೇಕು? ಅಷ್ಟು ಒಳ್ಳೆ ಮನೆಯಲ್ಲಿ ಕಲಾವಿದೆ, ಅಡುಗೆ ಎಕ್ಸ್ಪರ್ಟು ಎಲ್ಲ ಇಟ್ಕೊಂಡು ಅಡುಗೆ ಮಾಡೋವಾಗ ನಾನು ಯಾಕೆ ಮಾಡಲಿ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಬಟ್ ಮಾಡಿದ್ದೀನಿ, 40-50 ಜನಕ್ಕೆಲ್ಲ ಒಟ್ಟಿಗೆ. ನಾನು ಕಾಲೇಜ್ ಡೇಸಲ್ಲಿ ಕೂಡ ಫ್ರೆಂಡ್ಸ್ನೆಲ್ಲ ಮನೆಗೆ ಕರೆದು ಫ್ರೆಂಡ್ಸ್ಗೆಲ್ಲ ಅಡುಗೆ ಮಾಡಿ, ಕ್ಯಾರೆಟ್ ತುರಿದು ಕ್ಯಾರೆಟ್ ಹಲ್ವಾ ಮಾಡೋದ್ರಿಂದ ಹಿಡಿದು ಜಾಮೂನು, ಬಿಸಿಬೇಳೆಬಾತ್, ಪುಲಾವ್ ಅಂತೆಲ್ಲ. ಅಪ್ಪ ಅಮ್ಮ ಎಲ್ಲಾದರೂ ಹೋದರೆ ಸಾಕು, ಒಂದು 40 ಜನ ಫ್ರೆಂಡ್ಸು ಮನೆಯಲ್ಲಿ ಫುಲ್ಲು ದಾನ್ಲೆ ಮಾಡೋದು, ಅವ್ರು ಬರೋದ್ರಲ್ಲಿ ಎಲ್ಲ ಕ್ಲೀನ್ ಮಾಡಿಟ್ಬಿಡ್ತಾ ಇದ್ದೆ. ಸೊ ಕಾಲೇಜ್ ಡೇಸಿಂದನೂ ಮಾಡ್ತಾ ಇದ್ದೆ, ಆಮೇಲೆ US ಹೋದ್ಮೇಲೂ ಸುಮಾರು ಅಡುಗೆ ಮಾಡಿದೆ. ಸುಮನ್ಗೆ ಬಂದ ಹೊಸ್ತರಲ್ಲಿ ಟೀದಿಂಗ್ ಪ್ರಾಬ್ಲಮ್ ಅಂತಾರಲ್ಲ, ಆ ಥರದ್ದೇನೂ ಆಗಲೇ ಇಲ್ಲ. ಲೈಕ್ ಸರ್, ನಮ್ಮ ಅತ್ತೆ ಮಾಮ ಇದ್ದರು, ಅಣ್ಣ ಅತ್ತಿಗೆ ಅಲ್ಲೇ ಇದ್ದಿದ್ದು. ಸೊ ಒಟ್ಟಿಗೆ ಪ್ರತಿ ಈವ್ನಿಂಗು ಒಟ್ಟಿಗೆ ಟೈಮ್ ಕಳೀತಾ ಇದ್ವಿ, ಒಟ್ಟಿಗೆ ಸುತ್ತಕ್ಕೆ ಹೋಗ್ತಾ ಇದ್ವಿ, ಊರೆಲ್ಲ ನೋಡೋಕ್ಕೆ ಹೋಗ್ತಿದ್ವಿ. ಅವ್ರದ್ದು ಫಸ್ಟ್ ವಿಸಿಟ್ ಆಗಿತ್ತು ನಮ್ಮ ಅತ್ತೆ ಮಾಮಂದು. ಸೊ ಎಲ್ಲ ಕಡೆ ಓಡಾಡೋದು, ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದು, ಅಷ್ಟರಲ್ಲಿ ಅಡ್ಜಸ್ಟ್ ಆಗೋಯ್ತು. ಆಮೇಲೆ ನಾವು ಇದ್ದಿದ್ದ ಊರ ಹೆಸರು ಫ್ರೀಮಾಂಟ್ ಅಂತ, ಅಲ್ಲಿ ಫ್ರೀಮಾಂಟಿಂದ ಸಾಸೊಲಿಟೋ ಅಂತ ಸ್ಯಾನ್ ಫ್ರಾನ್ಸಿಸ್ಕೋ ಹತ್ರ ಅಲ್ಲಿಗೆ ಮೂವ್ ಆದ್ವಿ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಮಾಮ ವಾಪಸ್ಸು ಇಂಡಿಯಾಗೆ ಬಂದರು. ಆವಾಗ ನಮ್ಮ ನೀಸ್ ಹುಟ್ಟಿದ್ಲು, 1 January 2001 ನಮ್ಮ ಮದುವೆ ಆಗಿದ್ದು, ಫಸ್ಟ್ ಡೇ ಆಫ್ ದಿ ಇಯರ್. ಅದೇ ಥರ ಲಾಸ್ಟ್ ಡೇ ಆಫ್ ದಿ ಇಯರ್ ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆನ್ಸ್ ಇರೋವಂಥ ದಿನ, December 31, 2001 ಅಣ್ಣನ ಮಗಳು ತಾರಿಣಿ ಹುಟ್ಟಿದ್ದು. ಸೊ ದಟ್ ವಾಸ್ ಅವರ್ ಆನಿವರ್ಸರಿ ಗಿಫ್ಟ್. ಸೊ ಆ ಮಗು ಬಂದು ನಮ್ಮ ಫ್ಯಾಮಿಲಿ ಬೆಳೀತು, ಸುಮಾರು ನಮ್ಮ ಟೈಮೆಲ್ಲ ಆ ಮಗು ಜೊತೆನೇ ಟೈಮ್ ಸ್ಪೆಂಡ್ ಮಾಡೋದಾಯಿತು. ಸೊ ಬಂದು ಹೊಸದು ಇನ್ನೂ ನನಗೆ ಜಾಸ್ತಿ ಏನೂ ಗೊತ್ತಿಲ್ಲ ಅನ್ನೋ ಅವಕಾಶವೇ ಸಿಗಲಿಲ್ಲ. ಎಲ್ಲ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಸುಮಾರು ಕಡೆ ಓಡಾಡಿದ್ವಿ. ಅಷ್ಟೊತ್ತಿಗೆ ಅಮೇರಿಕಾ ಲೈಫಿಗೆ ಅಡ್ಜಸ್ಟ್ ಆಗೋಯ್ತು. ಅಲ್ಲಿ ಇಂಡಿಯನ್ ಗ್ರಾಸರಿ ಸ್ಟೋರ್ಸು ಅದಕ್ಕೆಲ್ಲ ಒಟ್ಟಿಗೆ ಹೋಗ್ತಾ ಇದ್ವಿ. ಅದು ಒಂದು ಕಲಿಯೋ ಅನುಭವ. ಅಲ್ಲಿ ಹೋಗಿ ಅಲ್ಲಿ ಹೆಂಗೆ ಶಾಪ್ ಮಾಡಬೇಕು, ಯಾವ ಅಂಗಡಿಗೆ ಹೋಗಿ ಏನು ತೊಗೋಬೇಕು, ಕಾಸ್ಟ್ಕೋಲಿ ಏನು ಸಿಗುತ್ತೆ, ಇಂಡಿಯನ್ ಸ್ಟೋರ್ಸಲ್ಲಿ ಏನು ಸಿಗುತ್ತೆ, ಬೇರೆ ಅಮೇರಿಕನ್ ಸ್ಟೋರ್ಸಲ್ಲಿ ಏನು ಸಿಗುತ್ತೆ, ನಮಗೆ ಬೇಕಾಗೋದು ಎಲ್ಲ ಸಿಗುತ್ತೆ. ಅಂದರೆ ಹುಡುಕೊಂಡು ಹೋಗಿ ನಮಗೆ ಯಾವ್ದು ಎಲ್ಲಿಂದ ತೊಗೋಬೇಕು ಅನ್ನೋದನ್ನು ಕಲಿಬೇಕು ಬಂದಾಗ. ಅದೆಲ್ಲ ಒಟ್ಟಿಗೆ ಕಲಿಕೆ ಆ್ಯಕ್ಚುಲಿ ಇವಾಗ ಎಷ್ಟೋ ಜನ ಹೊಸದಾಗ ಅಲ್ಲಿ ಬಂದಾಗ ಅದು ಹೆಲ್ಪ್ ಆಗುತ್ತೆ. ಬಿಕಾಸ್ ನಾವು ಎಷ್ಟೋ ಜನಕ್ಕೆ ಇವಾಗ ಇಲ್ಲಿ ಹೋಗಬೇಕು, ಇಲ್ಲಿ ತೊಗೊಳ್ಳಿ, ಇಲ್ಲಿ ಹೀಗಿರಬೇಕು ಅಂತ ನಮ್ಗೆ ಇವಾಗ ಹೇಳ್ಕೊಡೋ ಅಂಥ ಒಂದು ಅವಕಾಶ. ಯಾಕೆಂದರೆ ಯಾರಿಗೆ ಆಗಲಿ ಒಂದು ನಮ್ಮ ಹುಟ್ಟು ಬೆಳೆದ ದೇಶ ಬಿಟ್ಟು ಬೇರೆ ಕಡೆ ಹೋದಾಗ ಅದು ಅಮೇರಿಕಾ ಇರ್ಬೋದು, ಆಫ್ರಿಕಾ ಇರ್ಬೋದು, ಯಾವ ದೇಶನೇ ಆಗ್ಬೋದು, ಬಟ್ ಅಲ್ಲಿ ರೀತಿಗೂ ನಾವು ಹೊಂದ್ಕೋಬೇಕಲ್ಲ. ಅದು ಯಾರ್ದೋ ಒಂದು ಗೈಡೆನ್ಸ್ ಇದ್ದರೆ ಚೆನ್ನಾಗಿರುತ್ತೆ. ಸೊ ನಾವೀಗ ಆ ಕೆಲಸ ಮಾಡ್ತಿರ್ತೀವಿ, ಎಷ್ಟೋ ಜನ ಫ್ರೆಂಡ್ಸಿಗೆ ಗೈಡ್ ಮಾಡ್ತಾ ಇರ್ತೀವಿ, ನಡೆಯುತ್ತಾ ಇರುತ್ತೆ. ಬಟ್ ಇವಿಬ್ರು ಅಲೋನ್ ಆಗಿ ಡಿಸೈಡ್ ಮಾಡ್ಕೊಳ್ತೀವಿ, ಇಬ್ಬರ ಜೊತೆಲಿ ಇರೋಣ ಅಂತ. ಯೆಸ್, ಓ ಹೌದು, ಖಂಡಿತ. ಅಂದರೆ ನಾವು ಮದುವೆಗೆ ಮುಂಚೆನೇ ಸುಮ್ಮನೆ ಪರಿಚಯ ಇತ್ತು, ಆಗಲೇ ಹೇಳಾಯಿತು.
ಆ್ಯಂಡ್ ಸುಮನ್ ಕಾಮನ್ ಆಸ್ಪೆಕ್ಟ್ಸ್ ಸುಮಾರು ಇಬ್ಬರಲ್ಲೂ ಇತ್ತು. ಆ ವಿಷಯಗಳೆಲ್ಲ ಮಾತಾಡ್ತಾ ಇದ್ದಾಗ ಒಂದು ಕಾಮನ್ ಆಸ್ಪೆಕ್ಟ್ ಇಬ್ಬರಿಗೂ ಇದ್ದಿದ್ದು, ಡಿಸ್ಕವರ್ ಆಗಿದ್ದು, ಮತ್ತು ಅದನ್ನೇ ಇಟ್ಕೋಬೇಕು ಅನ್ನೋ ಐಡಿಯಾ ಬಂದಿದ್ದು ಇಬ್ಬರಿಗೂ ಮಕ್ಕಳು ಬೇಡ ಅಂತ ಅನಿಸಿತ್ತು. ಮೊದಲಿಂದ ಅದು ಯಾಕೆ ಅಂತ ಗೊತ್ತಿಲ್ಲ, ಅದಕ್ಕೆ ರೀಸನಿಂಗ್ ಅಂತ ಏನೂ ಇಲ್ಲ ಹೇಳಕ್ಕೂ ಆಗಲ್ಲ. ಅನ್ನೋದಕ್ಕೆ ಏನು ಹೇಗೆ ಒಂಥರ ರೀಸನಿಂಗ್ ಅಂತಲ್ಲ, ಇದು ನ್ಯಾಚುರಲ್ ಇದು ಅಂತ ಹೋಗುತ್ತೆ. ಹಾಗೆ ಇದಕ್ಕೂ ರೀಸನಿಂಗ್ ಅಂತ ಇಲ್ಲ, ಬಟ್ ಇಬ್ಬರಿಗೂ ಮಕ್ಕಳು ಇಬ್ಬರು ನಮ್ಮಿಬ್ಬರಿಗೂ ತುಂಬ ಇಷ್ಟ. ಈಗ ಹೇಳಿದಲ್ಲ ಹಾಗೆ ನಮ್ಮ ಅಣ್ಣನ ಮಕ್ಕಳು ನಮ್ಮ ಮಕ್ಕಳು ಇದ್ದಂಗೆ ಇದ್ದಾರೆ. ಅವರು ಆ್ಯಕ್ಚುಲಿ ನಾವು ಸೆಕೆಂಡ್ ಸೆಟ್ ಆಫ್ ಪೇರೆಂಟ್ಸ್ ಅಂತಲೇ ಹೇಳ್ಬೋದು. ಇಬ್ಬರು ಮಕ್ಕಳು ತಾರಿಣಿ ಆ್ಯಂಡ್ ತೇಜಸ್ ಅಂತ, ಇಬ್ಬರೂ ನಮಗೆ ತುಂಬ ಕ್ಲೋಸು. ಬಟ್ ಏನು ನಮಗೆ ಮಕ್ಕಳು ಮಾಡ್ಕೋಬೇಕು, ಮಕ್ಕಳಿರಬೇಕು ನಮಗೆ ಅನ್ನೋದು ಯಾಕೋ ಏನೋ ಅನ್ನಿಸ್ಲಿಲ್ಲ ಅದು. ಆ್ಯಂಡ್ ಯಾರೋ ಮೊನ್ನೆ ಯಾಕೋ ಎಲ್ಲೋ ಹೋದಾಗ ಕೇಳ್ತಿದ್ರು, ನಾನು ಹೇಳಿದೆ ಇಲ್ಲ ಮಕ್ಕಳಿಲ್ಲ ಅಂತ. ಅಯ್ಯೋ ಬೇಕು ಅಂದರು, ಯಾರಿಗೆ ಬೇಕು ಅಂದೆ. ಇಲ್ಲ ನಿಮಗೆ ಬೇಕು ವಯಸ್ಸಾದ್ಮೇಲೆ. ನಾನಂದೆ ನಮಗೆ ವಯಸ್ಸಾದ್ಮೇಲೆ ನೋಡ್ಕೊಳಕ್ಕೋಸ್ಕರ ಮಕ್ಕಳು ಬೇಕು ಅನ್ನೋದು ತಪ್ಪಲ್ವಾ ಅಂತಂದೆ. ಅಲ್ಲ ಇವಾಗ ನೀವು ನಿಮ್ಮಪ್ಪ ನೋಡ್ಕೋತಿದ್ದೀರಲ್ಲ, ಅದು ನಮ್ಮ ಇಷ್ಟ. ಬಟ್ ನಮಗೆ ವಯಸ್ಸಾದಾಗ ನಮ್ಮನ್ನು ನೋಡ್ಕೊಳಕ್ಕೋಸ್ಕರ ನಾವು ಮಕ್ಕಳಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಅಂತ ಹೇಳ್ತದೆ. ಅದೇನೋ ಒಟ್ಟಿನಲ್ಲಿ ಆ ವಿಷಯದಲ್ಲಿ ನಮ್ಮಿಬ್ಬರದು ಮ್ಯಾಚ್ ಆಯಿತು, ಮಕ್ಕಳು ಬೇಡ ಅನಿಸ್ತು. ಸೊ ಆ್ಯಂಡ್ ಎಲ್ಲರೂ ಕೇಳ್ತಾರೆ ಡೋಂಟ್ ಯು ರಿಗ್ರೆಟ್ ಅಂತ. ಖಂಡಿತ ಆ ವಿಷಯದಲ್ಲಿ ವಿ ಡೋಂಟ್ ರಿಗ್ರೆಟ್, ಬಿಕಾಸ್ ತಾರಿಣಿ ಇದ್ದಾಳೆ, ತೇಜಸ್ ಇದ್ದಾನೆ, ನಮ್ಮ ಅಣ್ಣನ ಮಗ ವರುಣ್ ಇದ್ದಾನೆ, ಸೊ ನಮ್ಮ ಮಕ್ಕಳೇ ಅವರೂ. ಆ್ಯಂಡ್ ಫ್ರೆಂಡ್ಸ್ ಮಕ್ಕಳು ಎಷ್ಟು ಜನ ನಮಗೆ ತುಂಬ ಕ್ಲೋಸು. ಬಟ್ ಯಾ, ಆ್ಯಂಡ್ ನಮಗೇನಾಗುತ್ತೆ ಇದರಿಂದ ನಾವು ಬೇರೆ ಕೆಲಸಗಳು ಮಾಡೋಕ್ಕೂ ಅಫ್ಕೋರ್ಸ್, ಇವಾಗ ನಾವಿಬ್ಬರು ಮ್ಯಾರಥಾನ್ ರನ್ನರ್ಸು, ಸೊ ಅದನ್ನು ಸಾಕಷ್ಟು ಮಾಡ್ತೀವಿ. ದೇಶಗಳು ಬೇಕಾದಷ್ಟು ದೇಶಗಳು ಸುತ್ತಬಿಟ್ಟಿದ್ದೀವಿ. ಅಲ್ಲ ಮಕ್ಕಳು ಇದ್ದಾಗಲೂ ಅದೆಲ್ಲ ಮಾಡ್ಬೋದು ಹೇಳ್ತೀರಾ, ಗೊತ್ತು, ಮಕ್ಕಳು ಇದ್ದಾಗಲೂ ಅದೆಲ್ಲ ಮಾಡ್ಬೋದು. ಆದರೆ ಮಕ್ಕಳು ಇಲ್ಲದೆ ನಾವು ಅದನ್ನು ಜಾಸ್ತಿ ಮಾಡ್ತೀವಿ. ಆ್ಯಂಡ್ ಸುಮಾರು ಚಾರಿಟಬಲ್ ಕಾಸಸ್ ಕೂಡ ಸಪೋರ್ಟ್ ಮಾಡ್ತೀವಿ. ಇವಾಗ ನಾವು ಕೋವಿಡ್ ಟೈಮಲ್ಲೇ ಫಾರ್ ಎಕ್ಸಾಂಪಲ್ 20 ಜನ ಫ್ರೆಂಡ್ಸ್ ಸೇರಿದ್ವಿ, 20 ದಿನ 20 ಕಿಲೋಮೀಟ್ರ್ ಪ್ರತಿದಿನ ಓಡಿ 20 ಲಕ್ಷ ಚಾರಿಟಿಗೆ ರೈಸ್ ಮಾಡಿದ್ವಿ. ಈ ಥರ ಸುಮಾರು ಇದು ಒಂದು ಎಕ್ಸಾಂಪಲ್ಲು. ಅಲ್ಲಿ ಯು ಎಸ್ ಅಲ್ಲೂ ಅಷ್ಟೇ, ಅಮೆರಿಕನ್ ಕ್ಯಾನ್ಸರ್ ಸೊಸೈಟಿಗೆ, ಅಮೆರಿಕನ್ ಆಲ್ಝೈಮರ್ ಸೊಸೈಟಿಗೆ, ಮತ್ತು ಆಫ್ರಿಕಾಲ್ ಯಾವುದೋ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟು, ಇಲ್ಲಿ ಸ್ಕೂಲ್ಸ್ಗೆ, ಹೆಣ್ಮಕ್ಳ ಓದಿಗೆ, ಈ ಥರದಕ್ಕೆಲ್ಲ ಸುಮಾರು ಚಾರಿಟಿ ಡೊನೇಷನ್ಸ್ ಕೊಡ್ತೀವಿ ಮತ್ತು ಆ ಕಾಸ್ಗಳಿಗೆ ವರ್ಕ್ ಮಾಡ್ತೀವಿ. ಸೊ ಅದು ಖುಷಿ ಕೊಡುತ್ತೆ ನಮಗೆ.